ಎಲ್ಲರಿಗೂ ನಮಸ್ಕಾರ. ಬಿರಿಯಾನಿ ಹೆಚ್ಚಾಗಿ ತುಂಬ ಜನ ಇಷ್ಟಪಡ್ತಾರೆ. ಅದು ಚಿಕನ್, ಮಟನ್ ಅಥವಾ ಎಗ್ ಬಿರಿಯಾನಿ ಆಗಿರಲಿ, ಇಲ್ಲ ಪನ್ನೀರ್ ಮಶ್ರೂಮ್ ಬಿರಿಯಾನಿ ಆಗಿರಲಿ, ಇದನ್ನು ಪರ್ಫೆಕ್ಟ್ ಆಗಿ ಮಾಡಲಿಕ್ಕೆ ತುಂಬ ವಿಷಯಗಳನ್ನು ನೀವು ಗಮನದಲ್ಲಿ ಇಡಬೇಕಾಗ್ತದೆ. ಸೊ ಈ ವಿಡಿಯೋದಲ್ಲಿ ಎಗ್ ಬಿರಿಯಾನಿಯನ್ನು ಮಾಡುವ ಮೂಲಕ ಪಕ್ಕ ಹೋಟೆಲ್ನಲ್ಲಿ ಸಿಗುವ ಥರ ಬಿರಿಯಾನಿ ಹೇಗೆ ಮಾಡೋದು ಅಂತ ನೀವು ತಿಳ್ಕೊಬೋದು. ಬಿರಿಯಾನಿಯನ್ನು ಮಾಡಲಿಕ್ಕೆ ನಾವು ಯಾವಾಗಲೂ ಒಳ್ಳೆ ಕ್ವಾಲಿಟಿಯ ಬಾಸುಮತಿ ಅಕ್ಕಿಯನ್ನು ತೆಗೆದುಕೊಳ್ಬೇಕು. ನಾನಿಲ್ಲಿ 2 ಪಾವು ಬಾಸುಮತಿ ಅಕ್ಕಿ, ಅಂದ್ರೆ 1/2 ಕೆಜಿಯಷ್ಟು ಬಾಸುಮತಿ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಇಲ್ಲಿ ನೋಡಿ, ಈ ರೀತಿ ಉದ್ದವಾದ ಒಳ್ಳೆ ಕ್ವಾಲಿಟಿಯ ಬಾಸುಮತಿ ಅಕ್ಕಿಯನ್ನು ತೆಗೆದುಕೊಳ್ಳಿ. ಇದಕ್ಕೆ 2-3 ಸಲ ನೀರನ್ನು ಹಾಕಿಕೊಂಡು ಸ್ವಚ್ಛ ಮಾಡಿಕೊಳ್ತೇನೆ. ಬಿರಿಯಾನಿಗೆ ಬಾಸುಮತಿ ಅಕ್ಕಿ ಬಿಟ್ರೆ ನೀವು ಗಂಧಸಾಲೆ ಅಕ್ಕಿಯನ್ನು ತೆಗೆದುಕೊಳ್ಬಹುದು. ಹೆಚ್ಚಾಗಿ ಕೇರಳ ಬಿರಿಯಾನಿ ಎಲ್ಲ ಗಂಧಸಾಲೆ ಅಕ್ಕಿಯಿಂದ ಮಾಡ್ತಾರೆ. ಬಾಸುಮತಿ ಅಕ್ಕಿಗೆ ನೀರನ್ನು ಹಾಕಿ 1/2 ಗಂಟೆ ನೆನೆಲಿಕ್ಕೆ ಇಡಿ. ಬಿರಿಯಾನಿಗೆ ಬಿರಿಸ್ತಾ ಬೇಕೇ ಬೇಕು. ಅದಕ್ಕೋಸ್ಕರ ನಾನಿಲ್ಲಿ 3 ಮೀಡಿಯಂ ಗಾತ್ರದ ನೀರುಳ್ಳಿಯನ್ನು ಸ್ಲೈಸ್ ಮಾಡಿಕೊಂಡು ಡೀಪ್ ಫ್ರೈ ಮಾಡಿಕೊಂಡಿದ್ದೇನೆ. ಇದನ್ನು ಕೂಡ ರೆಡಿ ಮಾಡಿಟ್ಕೊಳ್ಳಿ. ನಾವು ಎಗ್ ಬಿರಿಯಾನಿಯನ್ನು ಮಾಡೋದ್ರಿಂದ 6-8 ಬಾಯ್ಲ್ಡ್ ಎಗ್ ಅನ್ನು ತೆಗೆದುಕೊಳ್ಳಿ. ಈ ಮೊಟ್ಟೆಗಳಿಗೆ ಫೋರ್ಕ್ ಇಂದ ಈ ರೀತಿ ಚುಚ್ಚಿಕೊಳ್ಳಿ. ಹೀಗೆ ಮಾಡೋದ್ರಿಂದ ಮಸಾಲೆಯ ಫ್ಲೇವರ್ಗಳೆಲ್ಲ ಮೊಟ್ಟೆಯೊಳಗೆ ಸೇರಿಕೊಳ್ತದೆ. ಪನ್ನೀರ್ ಬಿರಿಯಾನಿಯನ್ನು ಮಾಡುವವರು ಕೂಡ ಸೇಮ್ ರೆಸಿಪಿಯನ್ನು ಫಾಲೋ ಮಾಡಿಕೊಂಡು ಮೊಟ್ಟೆ ಹಾಕೋ ಬದಲಿಗೆ ಪನ್ನೀರನ್ನು ಹಾಕ್ಬೋದು. ಅದೇ ಚಿಕನ್ ಬಿರಿಯಾನಿ ಮಾಡಲಿಕ್ಕಿದ್ರೆ ಈ ರೆಸಿಪಿಯನ್ನು ಫಾಲೋ ಮಾಡಬೇಡಿ. ನಮ್ಮ ಚಾನೆಲ್ನಲ್ಲಿ ನಾವು 2 ರೀತಿಯ ಚಿಕನ್ ಬಿರಿಯಾನಿಯ ರೆಸಿಪಿಯನ್ನು ಹಾಕಿದ್ದೇವೆ. ಅದರ ಲಿಂಕನ್ನು ನೀವು ಡಿಸ್ಕ್ರಿಪ್ಷನ್ನಲ್ಲಿ ನೋಡಬಹುದು. ಸದ್ಯಕ್ಕೆ ಈ ಮೊಟ್ಟೆಗಳನ್ನು ಬದಿಗಿಡಿ. ನೆಕ್ಸ್ಟ್ ಏನು ತಯಾರಿ ಮಾಡಬೇಕು ಅಂದರೆ, ನಾನಿಲ್ಲಿ 1 ಕಪ್ನಷ್ಟು ಮೊಸರನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಬೀಟ್ ಮಾಡಿಕೊಳ್ಳಿ, ಆಗ ಕ್ರೀಮಿ ಟೆಕ್ಸ್ಚರ್ಗೆ ಬರ್ತದೆ. ನೀವು ಯಾವುದೇ ತಿಂಡಿ ತಿನಿಸುಗಳನ್ನು ಮಾಡೋವಾಗ ಮೊದಲೇ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ರೆಡಿ ಮಾಡಿಟ್ಕೊಂಡ್ರೆ ಅದನ್ನು ಮಾಡೋವಾಗ ತುಂಬ ಸುಲಭವಾಗ್ತದೆ. ನೆಕ್ಸ್ಟ್, 2 ದೊಡ್ಡ ಗಾತ್ರದ ಟೊಮ್ಯಾಟೋವನ್ನು ತೆಗೆದುಕೊಂಡು ಈ ರೀತಿ ಪ್ಯೂರೇ ಮಾಡಿ ಇಡಿ. ಅನ್ನ ಬೇಯಿಸಲಿಕ್ಕೆ ಗ್ಯಾಸ್ನ ಒಲೆ ಮೇಲೆ ನೀರನ್ನು ಕುದಿಲಿಕ್ಕೆ ಇಟ್ಬಿಡಿ. ಇದಕ್ಕೆ ಉಪ್ಪನ್ನು ಹಾಕಿ. ನೀವು ಎಷ್ಟು ಉಪ್ಪು ಹಾಕಬೇಕಂದ್ರೆ ನೀವು ನೀರನ್ನು ಟೇಸ್ಟ್ ಮಾಡಿದಾಗ ಸಮುದ್ರದ ನೀರಿನ ಟೇಸ್ಟ್ ಬರಬೇಕು. ಇದಕ್ಕೆ ಚಕ್ಕೆ, ಲವಂಗ ಮತ್ತು ಏಲಕ್ಕಿಯನ್ನು ಹಾಕ್ತಿದ್ದೇನೆ. ಕೆಲವರು ಇನ್ನೂ ತುಂಬ ಜಾಸ್ತಿ ಸ್ಪೈಸಸ್ ಅನ್ನು ಹಾಕ್ತಾರೆ, ಬೇಕಾದ್ರೆ ಹಾಕ್ಬೋದು. ಬಿರಿಯಾನಿ ತಿನ್ನುವಾಗ ಸ್ಪೈಸಸ್ ತುಂಬ ಬಾಯಿಗೆ ಬರೋದು ಬೇಡ ಅಂತ ಇದ್ರೆ ಸ್ವಲ್ಪ ಕಡಿಮೆ ಹಾಕಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ. ನೀರನ್ನು ಸಣ್ಣ ಊರಿನಲ್ಲಿ ಕುದಿಲಿಕ್ಕೆ ಇಡಿ. ಈಗ ಇನ್ನೊಂದು ಪ್ಯಾನ್ ನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ. ಈ ಎಣ್ಣೆ ಬಿಸಿಯಾದ ನಂತರ ಬಾಯ್ಲ್ಡ್ ಎಗ್ ಅನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಇದರಲ್ಲಿ 1 ಮೊಟ್ಟೆ ಸ್ವಲ್ಪ ಕ್ರ್ಯಾಕ್ ಆಗಿ ಸ್ಪ್ಲಿಟ್ ಆಗಿದೆ. ನಿಮಗೂ ಇದೇ ರೀತಿ ಆದ್ರೆ ಪರವಾಗಿಲ್ಲ, ಅದನ್ನೇ ಹಾಕಿಬಿಡಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಳಿ. 1/4 ಟೀಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನು ಹಾಕಿ. 1/4 ಟೀಸ್ಪೂನ್ ಅಷ್ಟು ಮೆಣಸಿನ ಹುಡಿಯನ್ನು ಹಾಕಿ. ಇದನ್ನೀಗ ಚೆನ್ನಾಗಿ ಬೆರೆಸಿಕೊಂಡು ಶ್ಯಾಲೋ ಫ್ರೈ ಮಾಡಿಕೊಳ್ಳಿ. ನಾವು ಇನ್ನೊಂದು ಬದಿ ಗ್ಯಾಸ್ನ ಒಲೆ ಮೇಲೆ ನೀರನ್ನು ಕುದಿಲಿಕ್ಕಿಟ್ಟಿದ್ವಲ್ಲ, ಆ ಗ್ಯಾಸ್ನ ಉರಿ ಸಣ್ಣದೇ ಇರಬೇಕು. ನೀರು ಫುಲ್ ಬಾಯ್ಲ್ ಆಗುವಷ್ಟರಲ್ಲಿ ನಾವು ಗ್ರೇವಿಯನ್ನು ಮಾಡಿಕೊಳ್ಬಹುದು. ನೀವು ಯಾವ ಪಾತ್ರೆಯಲ್ಲಿ ಬಿರಿಯಾನಿ ಮಾಡ್ತೀರೋ ಅದೇ ಪಾತ್ರೆಗೆ 1/3 ಸೌಂಟಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ನೀರುಳ್ಳಿ ಫ್ರೈ ಮಾಡಿದ್ನಲ್ಲ ಬಿರಿಸ್ತಾ ಮಾಡಲಿಕ್ಕೆ, ಆ ಎಣ್ಣೆಯನ್ನೇ ಉಪಯೋಗಿಸುತ್ತಿದ್ದೇನೆ. ಬಿರಿಯಾನಿಯನ್ನು ಯೂಶ್ವಲಿ ಹಂಡಿಯಲ್ಲಿ ಮಾಡ್ತಾರೆ, ಇಲ್ಲಾಂದ್ರೆ ನೀವು ಈ ರೀತಿ ದಪ್ಪ ತಳದ ಕುಕ್ಕರ್ನಲ್ಲೂ ಮಾಡಬಹುದು. ಎಣ್ಣೆ ಬಿಸಿಯಾದ ನಂತರ 1 ಟೀಸ್ಪೂನ್ ಜೀರಿಗೆಯನ್ನು ಹಾಕಿ. 2 ದೊಡ್ಡ ಗಾತ್ರದ ನೀರುಳ್ಳಿಯನ್ನು ಈ ರೀತಿ ಸ್ಲೈಸ್ ಮಾಡಿಕೊಂಡು ಹಾಕಿ. ಇದಕ್ಕೆ ಬೇರೆ ಸಾಮಗ್ರಿಗಳನ್ನು ಹಾಕುವ ಮೊದಲು ನೀರುಳ್ಳಿಯನ್ನು ಚೆನ್ನಾಗಿ ಹೊಂಬಣ್ಣ ಬರುವ ತನಕ ಫ್ರೈ ಮಾಡಿಕೊಳ್ಳಿ. ಇದಕ್ಕೆ ತುಂಬಾ ಚೆನ್ನಾಗಿ ಹೊಂಬಣ್ಣ ಬಂದಿದೆ, ಈ ಟೆಕ್ಸ್ಚರ್ ಬರುವ ತನಕ ಫ್ರೈ ಮಾಡಿಕೊಳ್ಬೇಕು. 1/7 ರಿಂದ 8 ಹಸಿಮೆಣಸನ್ನು ಈ ರೀತಿ ಸ್ಲಿಟ್ ಮಾಡಿಕೊಂಡು ಹಾಕಿ. ಇದರಿಂದ ಮೀಡಿಯಂ ಸ್ಪೈಸಿ ಬಿರಿಯಾನಿ ಆಗ್ತದೆ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಸಿಮೆಣಸನ್ನು ಕೂಡ ಹಾಕ್ಬೋದು. ಈಗ 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕಿ. ಇದರ ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ಹುರಿಯಿರಿ. ಇದರ ನಂತರ ಕೆಲವೊಂದು ಮಸಾಲೆ ಪುಡಿಗಳನ್ನು ಹಾಕೋಣ. 1/4 ಟೀಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನು ಹಾಕಿ. 1 ಟೀಸ್ಪೂನ್ ಅಷ್ಟು ಕೆಂಪು ಮೆಣಸಿನ ಹುಡಿಯನ್ನು ಹಾಕಿ. 1 ಟೀಸ್ಪೂನ್ ಅಷ್ಟು ಜೀರಿಗೆ ಪುಡಿಯನ್ನು ಹಾಕಿ. 1 ಟೇಬಲ್ ಸ್ಪೂನ್ ಅಷ್ಟು ಬಿರಿಯಾನಿ ಮಸಾಲ ಪುಡಿಯನ್ನು ಹಾಕಿ. ಬಿರಿಯಾನಿ ಪೌಡರ್ ಇಲ್ಲ ಅಂದ್ರೆ ಗರಂ ಮಸಾಲ ಪುಡಿಯನ್ನು ಹಾಕ್ಬೋದು. 1 ಹಿಡಿಯಷ್ಟು ಕೊತ್ತಂಬರಿ ಮತ್ತು ಪುದೀನವನ್ನು ಸಣ್ಣಕ್ಕೆ ಚೂರು ಮಾಡಿಕೊಂಡು ಹಾಕಿ. ನಾವು ಮುಂಚಿತವಾಗಿ ತಯಾರಿಸಿದ ಟೊಮ್ಯಾಟೊ ಪ್ಯೂರೆಯನ್ನು ಹಾಕೋಣ. ಇದನ್ನು ಕೂಡ ಹಸಿವಾಸನೆ ಹೋಗುವ ತನಕ ಚೆನ್ನಾಗಿ ಬೇಯಿಸಿಕೊಳ್ಳಿ.
ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದಕ್ಕೀಗ ಬೀಟ್ ಮಾಡಿಕೊಂಡಿರುವ ಮೊಸರನ್ನು ಹಾಕಿ. ಮೊಸರನ್ನು ಹಾಕುವಾಗ ಗ್ಯಾಸ್ನ ಫ್ಲೇಮ್ ಅನ್ನು ಆಫ್ ಮಾಡಿ, ನಂತರ ಇದನ್ನು 2-3 ನಿಮಿಷ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ. ನಾವು ಯಾಕೆ ಈ ರೀತಿ ಮಾಡ್ತೇವಂದ್ರೆ, ಇಲ್ಲಾಂದ್ರೆ ಮೊಸರು ಒಡೆದ ಟೆಕ್ಸ್ಚರ್ ತರ ಬರ್ತದೆ ಗ್ಯಾಸ್ ಆನ್ ಇರುವಾಗ. ಈಗ ಗ್ಯಾಸ್ನ ಉರಿಯನ್ನು ಆನ್ ಮಾಡಿಕೊಳ್ಳಿ. ನಾವು ಅಡುಗೆ ಎಣ್ಣೆ ಜಾಸ್ತಿ ಹಾಕಿದ್ರೆ ಮಾತ್ರ ಇದಕ್ಕೆ ರುಚಿ ಚೆನ್ನಾಗಿ ಬರೋದು. ಉಪ್ಪು ಕಡಿಮೆ ಅಂತ ಅನಿಸಿದ್ರೆ ಉಪ್ಪನ್ನು ಹಾಕಿಕೊಳ್ಳಿ. ನಾನೀಗ ಗ್ಯಾಸ್ನ ಉರಿಯನ್ನು ತುಂಬಾ ಕಡಿಮೆ ಮಾಡ್ತೇನೆ. ಗ್ರೇವಿ ರೆಡಿಯಾಗುವಷ್ಟರಲ್ಲಿ ನೀರು ಕೂಡ ಕುದಿಲಿಕ್ಕೆ ಶುರುವಾಗಿದೆ. ಇದಕ್ಕೀಗ ನೆನೆಸಿಟ್ಟ ಬಾಸುಮತಿ ಅಕ್ಕಿಯನ್ನು ಹಾಕೋಣ. ಈ ಕುದಿಯುತ್ತಿರುವ ನೀರಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕಬೇಕು. ನಾನು ಬೈ ಮಿಸ್ಟೇಕ್ ಆಗಿ ಅದರ ಶೂಟಿಂಗ್ ಮಾಡಿಲ್ಲ. ನೀರಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋದ್ರಿಂದ ಅನ್ನ ತುಂಬಾ ಉದುರುದುರಾಗಿ ಬರ್ತದೆ. ನೀವು ಯಾವುದೇ ಬಿರಿಯಾನಿಯನ್ನು ಮಾಡುವಾಗ ಬಾಸುಮತಿ ಅಕ್ಕಿಯನ್ನು 50%ಗಿಂತ ಜಾಸ್ತಿ ಬೇಯಿಸಬಾರದು. ಮ್ಯಾಕ್ಸಿಮಮ್ ಅಂದ್ರೆ 60%, ಅದಕ್ಕಿಂತ ಜಾಸ್ತಿ ಬೇಯಿಸಬೇಡಿ. ಈಗ ಗ್ಯಾಸ್ ಅನ್ನು ಆಫ್ ಮಾಡ್ಕೊಳ್ತೇನೆ. ಇದು 50-60% ಬೆಂದಿದೆ. ಕೂಡಲೇ ಈ ಗ್ರೇವಿಯ ಮೇಲೆ ನಾವು ಫ್ರೈ ಮಾಡಿಕೊಂಡ ಮೊಟ್ಟೆಯನ್ನು ಇಡಿ. ಇದರ ಮೇಲೆ ಫ್ರೈ ಮಾಡಿಕೊಂಡ ನೀರುಳ್ಳಿಯನ್ನು ಹಾಕಿ, ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಕೊಂಡು ಹಾಕಿ. ನೀವು ಈ ಸ್ಟೇಜ್ನಲ್ಲಿ ತುಂಬಾ ಕ್ವಿಕ್ ಆಗಿರಬೇಕು. ಈ ರೀತಿ ರೈಸ್ ಅನ್ನು ಬಸಿದುಕೊಂಡು ಲೇಯರಿಂಗ್ ಮಾಡಬೇಕು. ನಾನಿಲ್ಲಿ ತೋರಿಸಿದ ಹಾಗೇನೆ ರೈಸ್ ಅನ್ನು ಸ್ಪ್ರೆಡ್ ಮಾಡಿಕೊಳ್ಳಿ. ಈಗ ಒಂದು ಸಣ್ಣ ಗ್ಲಾಸ್ನಲ್ಲಿ ನಾವು ಅಕ್ಕಿ ಬೇಯಿಸಿಕೊಂಡ ನೀರನ್ನು ಹಾಕಿ, ಇದರಲ್ಲಿ ಬಾಸುಮತಿ ಅಕ್ಕಿಯ ಫ್ಲೇವರ್ ಇರ್ತದೆ ಮತ್ತೆ ದಮ್ ಕುಕ್ಕಿಂಗ್ ಮಾಡುವಾಗ ತಳಭಾಗಕ್ಕೆ ಹಿಡಿಯೋದಿಲ್ಲ. ಇದರ ಮೇಲೆ ಫ್ರೈ ಮಾಡಿಕೊಂಡ ನೀರುಳ್ಳಿಯ ಎಣ್ಣೆ ಹಾಕ್ಬೋದು, ಇಲ್ಲಾಂದ್ರೆ ತುಪ್ಪವನ್ನು ಹಾಕ್ಬೋದು. ನೀವು ಇದಕ್ಕೆ ಸರಿಯಾಗಿ ಎಣ್ಣೆ ತುಪ್ಪ ಹಾಕಿಲ್ಲ ಅಂದ್ರೆ ಬಿರಿಯಾನಿಯ ರೈಸ್ ಡ್ರೈ ಆದ ಟೆಕ್ಸ್ಚರ್ ನಲ್ಲಿ ಇರ್ತದೆ. ನಿಮ್ಮ ಹತ್ರ ಕೇಸರಿ ಇದ್ರೆ ಅದನ್ನು ಸ್ವಲ್ಪ ಹಾಲಿನಲ್ಲಿ ಕರಗಿಸಿ ಹಾಕಿ, ಅದಿಲ್ಲದಿದ್ರೆ ಹಾಲಿಗೆ ಸ್ವಲ್ಪ ಫುಡ್ ಕಲರ್ ಅನ್ನು ಹಾಕಿ ಮತ್ತೆ ನಿಮಗಿಷ್ಟವಾದ ಎಸೆನ್ಸ್ ಅನ್ನು ಹಾಕ್ಬೋದು. ಯೂಶುವಲಿ ರೋಸ್ ಎಸೆನ್ಸ್ ಅಥವಾ ಬಿರಿಯಾನಿ ಎಸೆನ್ಸ್ ನ ಫ್ಲೇವರ್ ಅನ್ನು ಹಾಕ್ಬೋದು. ನಾವು ಫ್ರೈ ಮಾಡಿದ ನೀರುಳ್ಳಿ ಅಥವಾ ಬಿರಿಸ್ತಾ ಅಂತ ಏನ್ ಹೇಳ್ತೇವೋ ಅದನ್ನು ಈ ರೀತಿ ಸ್ಪ್ರೆಡ್ ಮಾಡಿ ಹೆಚ್ಚಿಕೊಂಡ ಪುದೀನ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹರಡಿಕೊಳ್ಳಿ. ನಾವು ಮೊದಲನೇ ಲೇಯರ್ ಹೇಗೆ ಮಾಡಿದ್ವು ಅದೇ ರೀತಿ ಎರಡನೇ ಲೇಯರ್ಗೆ ಅನ್ನ, ತುಪ್ಪ, ಕೇಸರಿ ಹಾಲು, ಬಿರಿಸ್ತಾ, ಕೊತ್ತಂಬರಿ, ಪುದೀನ ಇದನ್ನೆಲ್ಲ ಹಾಕಿ ಮಾಡಬೇಕು. ಕೆಲವೊಂದು ರೆಸಿಪಿಗಳಲ್ಲಿ ಬಾಸುಮತಿ ಅಕ್ಕಿಯನ್ನು ಬಿರಿಯಾನಿ ಮಾಡುವಾಗ 80% ಬೇಯಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ನೀವು 80% ಅನ್ನವನ್ನು ಬೇಯಿಸಿ ಲೇಯರಿಂಗ್ ಮಾಡಿ ಆಮೇಲೆ ದಮ್ ಕುಕ್ಕಿಂಗ್ ಮಾಡಿದ್ರೆ ಹೋಟೆಲ್ನಲ್ಲಿ ಸಿಗುವ ತರ ಅನ್ನ ಉದುರುದರಾಗಿ ಬರೋದಿಲ್ಲ. ಸೆಕೆಂಡ್ ಲೇಯರಿಂಗ್ ಕಂಪ್ಲೀಟ್ ಆದ ನಂತರ ನಾನು ಇದಕ್ಕೆ ಮುಚ್ಚಳವನ್ನು ಹಾಕ್ತೇನೆ. ಕುಕ್ಕರ್ನಲ್ಲಿ ಬಿರಿಯಾನಿ ಮಾಡುವವರು ವೆಂಟ್ ವೇಟ್ ಅನ್ನು ಹಾಕಬೇಡಿ. ನಾನು ಆಲ್ರೆಡಿ ದಪ್ಪ ತಳದ ಒಂದು ಕಾವಲಿಯನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೆ, ಅದರ ಮೇಲೆ ಈ ಕುಕ್ಕರ್ ಅನ್ನು ಇಡ್ತಿದ್ದೇನೆ. ಸ್ಟೀಮ್ ಹೊರಗೆ ಹೋಗದಾಗೆ ಮೇಲ್ಗಡೆ ಈ ರೀತಿ ಗ್ಲಾಸ್ ಇಡಿ ಮತ್ತೆ ಇದನ್ನು 20 ನಿಮಿಷ ದಮ್ ಕುಕ್ ಮಾಡಿ, ಅಂದ್ರೆ ಸಣ್ಣ ಉರಿನಲ್ಲಿ ಕುಕ್ ಮಾಡಿ. ನೀವು ಬಿರಿಯಾನಿಯನ್ನು ಹಂಡೆಯಲ್ಲಿ ಮಾಡ್ತಿದ್ರೆ ಅದರ ಮೇಲೆ ಗಟ್ಟಿಯಾಗಿ ಮುಚ್ಚಳವನ್ನು ಹಾಕಿಕೊಂಡು ಭಾರವಾದ ವೇಟ್ ಅನ್ನು ಇಟ್ಬಿಡಿ. ಎಗ್ ಬಿರಿಯಾನಿ ಈಗ ರೆಡಿಯಾಗಿದೆ. ಇದನ್ನು ಗ್ಯಾಸ್ ಆಫ್ ಮಾಡಿದ ಕೂಡಲೇ ನಾನು ಓಪನ್ ಮಾಡಲಿಲ್ಲ, 10 ನಿಮಿಷ ಬಿಟ್ಟು ಓಪನ್ ಮಾಡಿದ್ದೆ. ಈ ಬಿರಿಯಾನಿಯ ಟೆಕ್ಸ್ಚರ್ ಹೇಗಿದೆ ಅಂತ ಈ ರೀತಿ ಮಾಡಿ ತೋರಿಸ್ತೇನೆ. ನಾವು ಇದಕ್ಕೆ ಸರಿಯಾಗಿ ಎಣ್ಣೆ ತುಪ್ಪ ಹಾಕಿದ್ರಿಂದ ರೈಸ್ ಏನು ಡ್ರೈ ಆಗಿಲ್ಲ, ಜೊತೆಗೆ ಇದು ಪರ್ಫೆಕ್ಟ್ ಆಗಿ ಉದುರುದುರಾಗಿದೆ. ಈ ಬಿರಿಯಾನಿಯನ್ನು ರಾಯ್ತಾ ಜೊತೆ ಸರ್ವ್ ಮಾಡಬಹುದು, ಇಲ್ಲದಿದ್ರೆ ಸಾಲನ್ ಅಂತ ಗ್ರೇವಿ ಜೊತೆ ಸರ್ವ್ ಮಾಡಬಹುದು. ನಮ್ಮ ಚಾನೆಲ್ನಲ್ಲಿ ಬಿರಿಯಾನಿಯ ಸಾಲನ್ ರೆಸಿಪಿ ಕೂಡ ಇದೆ, ಅದರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೇವೆ. ಸೊ ನಾನು ತಿಳಿಸಿದ ಎಲ್ಲಾ ಟಿಪ್ಸ್ ಅನ್ನು ಫಾಲೋ ಮಾಡಿ ನೀವು ಕೂಡ ಪರ್ಫೆಕ್ಟ್ ಆಗಿ ಬಿರಿಯಾನಿಯನ್ನು ಮಾಡಿ. ನಮ್ಮ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಕೂಡ ಮಾಡಬಹುದು. ನಾವು ಪುನಃ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.